ಯಾರ್ಯಾರಿಗೆ ನಾನು ಒಂದು ವಯಸ್ಸಿನಲ್ಲಿ ಸುಂದರ ಸ್ವಪ್ನಗಳು ಕಾಣ್ತಕ್ಕಂಥ ವಯಸ್ಸಿನಲ್ಲಿ ದುಸ್ವಪ್ನಗಳನ್ನು ಕಂಡಂಥ ಲೇಖಕನ ನನ್ನ ಯೌವನದ ದಿನಗಳಲ್ಲಿ ಎರಡು ಮೂರು ಸಾರಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಪ್ರಯತ್ನಪಟ್ಟಂಥ ಲೇಖಕ ಬರದೆ ನಾನು ಹೇಳಿದ್ರು ನಾನು ಹೆಂಗೆ ನನ್ನನ್ನು ಕಥೆಗಾರನನ್ನಾಗಿ ಮಾಡಿದ್ದು ಕನ್ನಡದ ಪತ್ರಿಕೆಗಳು ಕನ್ನಡದ ವಿಮರ್ಶೆ ಭಾಳ ಗೌರವಿಸಿದ್ರು ನಾನು ನಾನು ಅಕಾಡೆಮಿಕ್ ಹಿನ್ನೆಲೆ ಇರ್ತಕ್ಕಂಥ ಲೇಖಕ ನನ್ನ ಗೌರವಿಸಿತು ಎಲ್ಲರೂ ಗೌರವಿಸಿದ್ರು ನನಗೆ ನನಗೆ ಯಾರೂ ಪರಿಚಯ ಇಲ್ಲ ಸಾಹಿತ್ಯ ನನ್ನನ್ನು ಪರಿಚಯಿಸಿತು ಗುಡಿಸಲನ್ನು ಪರಿಚಯಿಸಿತು ಪಂಚತಾರ ಹೋಟೆಲ್ಗಳನ್ನ ಪರಿಚಯಿಸಿತು ನನಗೆ ನನಗೆ ಗೆಳೆಯರು ಬಹಳ ಇಷ್ಟ ಗೆಳೆಯರಿಲ್ಲದೆ ನಾನು ಬದುಕಕ್ಕೆ ಆಗದೇ ಇಲ್ಲ ಹುಚ್ಚರಾಯಪ್ಪ ಮತ್ತು ಪಾಪಣ್ಣ ಅಂಟ್ರಪುಡಿಕೆ ಅಂತಿದೆ ನಮ್ಮ ಬೇಲಿಯಲ್ಲಿ ಇರ್ತ ಅಂಟ್ರಪುಡಿಕೆ ಅದೇನಾರು ಒಂದ್ಸಾರಿ ಅಂಟ್ಕೊಂಬಿಟ್ರೆ ಅದು ಬರದೇ ಇಲ್ಲ ವಾಪಸ್ ಹಂಗೆ ಗಬಕ್ಕನೆ ಹಿಡ್ಕೊಂಬಿಡ್ತಾರೆ ಇವರು ಅವ್ರು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂದರೆ ಹುಚ್ಚರಾಯಪ್ಪಗೆ ಏನಾದರೂ ಜ್ವರ ಬಂದರೆ ಪಾಪಣ್ಣರು ಫೋನ್ ಮಾಡಿದ ತಕ್ಷಣ ಅವರೊಂದು ಮಾತ್ರೆ ನುಂಗ್ತಾರೆ ಅವಾಗ ಇವ್ರಿಗೆ ಜ್ವರ ಕಡಿಮೆ ಆಗಲಿ ಇವ್ರಿಗೇನಾದರೂ ಜ್ವರ ಬಂದರೆ ತಿಂಡಿ ಬಂದರೆ ಅವ್ರು ಕೆಡ್ಕೊಳ್ತಾರೆ ಯಾಕೆಂದ್ರೆ ನೀನು ತಿಂಡಿ ಕಡಿಮೆ ಆಯ್ತಾ ಕಡಿಮೆ ಆಯಿತು ಓ ಹಾಗಾದ್ರೆ ನೀನು ಕೆಡ್ಕೊಂಡಿರ್ತಿ ಅಂತ ಆ ಪ್ರಮಾಣದ ಸ್ನೇಹಿತರವರು ಇನ್ನು ನಮ್ಮ ಭಾಳ ಅತ್ಯಂತ ಪವಾಡ ಸದೃಶವಾಗಿರ್ತಕ್ಕಂಥ ಪ್ರಕಾಶಕ ನಮ್ಮ ಸುನೀಲ್ ಕುಮಾರ್ ಹೀರೋ ಇದ್ದಂಗೆ ಇದ್ದಾರೆ ನೋಡಿದರೆ ಯಾವುದೋ ಒಂದು ಸಕ್ಕರೆ ಆರ್ತಿ ಏನು ತಯಾರು ಮಾಡೋಕ್ಕೆ ಒಂದು ಹಚ್ಚಿರ್ತಿತ್ತಲ್ಲ ಅದೇ ಥರ ಒಂದು ಪರ್ಸನ್ ನಮ್ಮ ಸುನೀಲ್ ಕುಮಾರ್ ಅದೇನು ಕೇಳಿ ಒಂದು ತಿಂಗಳಿಂದ ಇದೆಲ್ಲ ಸರ್ ಒಂದು ಎಪ್ಪತ್ತು ಐವತ್ತು ಅಂತ ಈ ಕಾನ್ಸೆಪ್ಟ್ ಹುಟ್ಟಿತ್ತು ಒಂದು ತಿಂಗಳ ಹಿಂದೆ ನನಗೆ ಮಜೂರ ಆಗೋದು ಕಂಡ್ರೆ ಮಜುಗರ ಇವೆಲ್ಲ ನಮ್ಮ ಶಿವಮೊಗ್ಗ ಜನ ಈ ಕುಮ್ಮಿ ಈ ಥರ ಕೂಡ ಸನ್ಮಾನ ಮಾಡಿಸ್ಕೊಳ್ತಾರ ಅಂತಕ್ಕಂಥ ಒಂದು ಆಪಾದನೆ ಬರಬಾರ್ದು ಅಂತ ಕೇಳಿದೆ ನಾನು ಇದು ಮಾಡೋಕ್ಕೆ ಸಾಧ್ಯನಾ ಅವರು ಈ ಕಳೆದ 30 ದಿನಗಳಲ್ಲಿ ಅಹರ್ನಿಶಿ ಆಹಾರ ಅಹೋರಾತ್ರಿ ಕೆಲಸ ಮಾಡಿ ಒಂದು ಪುಸ್ತಕವನ್ನು ಈ ಪ್ರಮಾಣದಲ್ಲಿ ರೂಪಿಸಿರ್ತಕ್ಕಂಥದ್ದು ನಮ್ಮ ಪ್ರಕಾಶನ ಇದರಲ್ಲಿ ಒಂದು ದೊಡ್ಡ ದಾಖಲೆ ಆಯಿತು ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಅದರ ಅಷ್ಟು ಪ್ರಮಾಣ ಅಷ್ಟು ಶಿಸ್ತುಬದ್ಧವಾಗಿ ಮಾಡಿದ್ದಾರೆ ಪ್ರತಿಯೊಂದು ಕಥೆಯ ಮೇಲೆ ನನ್ನ ಫೋಟೋ ಹಾಕಿದ್ದಾರೆ ಯಾವುದೋ ಒಂದು ಚಿಕ್ಕ ಒಂದು ಸಾಲನ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದೆಲ್ಲ ಒಂದು ಲೇಖಕನಿಗೆ ಇದು ಅತಿ ಹೆಚ್ಚು ಸಂತೋಷ ಕೊಡ್ತಕ್ಕಂಥ ಲೇಖಕನಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ನ್ಯೂನ್ಯತೆಗಳನ್ನು ತೊಡೆದಾಕ್ತಕ್ಕಂಥ ಕೆಲಸ ಇದೆ ನಾನು ಭರವಸೆ ಯಾರನ್ನು ಕರೀರಿ ಯಾರನ್ನು ಕರಿಬೇಕು ಅಂತಂದಾಗ ನನ್ನ ಅಧ್ಯಕ್ಷತೆ ನಮ್ಮ ಎಂ ಜಿ ಗೌಡ್ರನ್ನ ಕರೆದೆ ನಮ್ಮ ಬಳ್ಳಾರಿ ಭಾಗದ ಅತಿ ದೊಡ್ಡ ಮನಸ್ಸಿನ ಮನುಷ್ಯರು ಅಂತ ಹೇಳಿದರೆ ನಮ್ಮ ಎಂ ಜಿ ಗೌಡ್ರು ಅವ್ರದ್ದು ಹೋಟೆಲ್ಲಿದೆ ಯಾವುದು ಅಸಹಾಯಕರಾಗಿರ್ತಕ್ಕಂಥ ಮಕ್ಕಳನ್ನು ಹೋಟ್ಲಲ್ಲಿ ಇಟ್ಕೊಂಡು ಅವ್ರಿಗೆ ಸಂಬಳ ಕೊಟ್ಟು ಅವ್ರು ಓದಕ್ಕೆ ಅವಕಾಶ ಕಲ್ಪಿಸತಕ್ಕಂಥ ಅವ್ರಿಗೆ ಅವ್ರ ಕೈ ಅವ್ರ ಹೋಟ್ಲಲ್ಲಿ ಕೆಲಸ ಮಾಡಿದಂಥ ಅನೇಕರು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ ಬೆಂಗಳೂರಲ್ಲಿದ್ದಾರೆ ಆ ಥರ ಒಬ್ಬ ಗ್ರೇಟ್ ಮ್ಯಾನ್ ತನ್ನ ಅನೇಕ ಸಂದರ್ಭದಲ್ಲಿ ನನಗೆ ಎಲ್ಲ ರೀತಿಯ ಆಸರೆ ನೀಡಿರ್ತಕ್ಕಂಥ ವ್ಯಕ್ತಿ ಅವರು ನಮ್ಮ ಎಂ ಜಿ ಗೌಡ್ರವರು ಅವರು ತಲೆಮರೆಯ ಕಾಯಿ ಅಂತ ಇರ್ತಾರೆ ಅವ್ರು ಏನಾರು ಆಗ್ಬೋದಾಗಿತ್ತು ಎಮ್ ಎಲ್ ಎ ಆಗ್ಬೋದಾಗಿತ್ತು ಏನೆಲ್ಲ ಆಗ್ಬೋದಾಗಿತ್ತು ಭಾಳ ನಿಶ್ಶಬ್ದವಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಜ್ಞಾನಾಮೃತ ಅಂತಕ್ಕಂಥ ಒಂದು ಕಾಲೇಜನ್ನು ಮಾಡಿದ್ದಾರೆ ಆ ಬಿರುಬಿಸಿಲಿನ ನಾಡಿನಲ್ಲಿ ಭಾಳ ಅತ್ಯಂತ ಆದರ್ಶವಾದ ಉದಾತ್ತವಾಗಿರ್ತಕ್ಕಂಥ ಕನಸುಗಳನ್ನಿಟ್ಟುಕೊಂಡು ಮಾಡಿದರು